ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ನಾವು ಕೂಡ ಆರಾಮದೀವಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಮ್ಮ ಚಾನಲ್ಲು ಕೂಡ ಒಂದು ಒಳ್ಳೆ ಹಂತಕ್ಕೆ ಬರಲಿ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವತ್ತೂ ಕೂಡ ನಮ್ಮ ಮೇಲೆ ಇರ್ತೈತಿ. ಇನ್ನೊಂದಪ್ಪ ಏನಂದ್ರೆ, ಸ್ಟಾರ್ಟಿಂಗೇ ಹೇಳ್ಬಿಡ್ತೀನಿ, ನಿಮ್ಮೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀನಿಕಾ ಪುಟ್ಟ ಅವ್ರ ಫ್ಯಾಮಿಲಿ ಕಡೆಯಿಂದ, ನನ್ನ ಕಡೆಯಿಂದ ನಿಮ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನಗೆ ವಿಡಿಯೋ ಎಡಿಟಿಂಗ್ ಮಾಡ್ತಾ ಮಾಡ್ತಾ ನಿಮ್ಗೆ ನೀವು ಕೂಡ ಬ್ಲೆಸ್ಸಿಂಗ್ಸ್ ಮಾಡಿರಿ ಶ್ರೀನಿಕಾ ಪುಟ್ಟಗ ಅಂತೇಳಿ ಹೇಳೋದೆ ಮರೆತು ಬಿಟ್ಟಿದ್ದು. ಅಂದ್ರೂ ಕೂಡ ಸಾಕಷ್ಟು ಮಂದಿ ನೀವು ಬರ್ತಡೇನ ವಿಶ್ ತಿಳಿಸಿರಿ, ನಿಮ್ಮ ಪ್ರೀತಿಯ ಒಂದು ಹಾರೈಕೆಯನ್ನು ಕಮೆಂಟ್ ಮಾಡೋದ್ರ ಮೂಲಕ ನೀವು ತೋರಿಸಿರಿ. ನಿಮ್ಮೆಲ್ಲರಿಗೂ ಕೂಡ ಒಂದು ನಾನು ಸ್ಪೆಷಲಾಗಿ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಗೆ ಹೇಳದೇ ಇದ್ರೂ ಕೂಡ ನೀವು ವಿಶ್ ಮಾಡಿದ್ರಲ್ಲ, ಸೊ ದುಡ್ಡು ಕಾಸು ಏನೇ ಇರಲ್ಲಕ್ಕ, ಅದಕ್ಕಿಂತ ಹೆಚ್ಚಿನ ಒಂದು ವ್ಯಾಲ್ಯೂ ಇರೋದಪ್ಪ ಅಂದ್ರೆ ಅದು ಒಂದು ಆಶೀರ್ವಾದ. ಒಂದು ಒಳ್ಳೆ ಮನಸ್ಸಿನಿಂದ ಹಾರೈಸ್ತಿರಲ್ಲ, ಅದೇ ಜಾಸ್ತಿ ಒಂದು ತೂಕ ಬಾಳ್ತೈತಿ. ಸೊ ಅದನ್ನು ಹೇಳದೇ ಇದ್ರು ನೀವು ಕೊಟ್ಟಿರಲ್ಲ, ನನಗದು ಭಾಳ ಖುಷಿ ಆಯಿತು ಫ್ರೆಂಡ್ಸ್. ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿರಿ, ನಮ್ಮ ಜಯ ಮಮ್ಮಿ ಅದರ, ಪಾರ ಮಮ್ಮಿ ಅದರ. ಸೊ ನಾ ಮಮ್ಮಿನೇ ಅಂತ ಕರಿತೀನಿ ಎಲ್ಲ ಅತ್ತಿದೇರಿಗೂ ಕೂಡ. ಈ ಕಡೆಗೆ ಫಸ್ಟ್ಗೆ ಮದುವೆಯಾಗಿ ಬರೋನೇ ಕಾಕು ಅಂತ ಕರಿ ಅಂದರು ಅತ್ತಿದೇರಿಗೆ, ಬಟ್ ನನಗದು ಲೈಕ್ ಆಗಲಿಲ್ಲ. ನಮ್ಮ ಕಡೆಗೆ ಅದು ಸಂಪ್ರದಾಯ ಅಲ್ಲ ಕರ್ನಾಟಕ ಸೈಡ್. ಸೊ ಕಾಕು ಅದು ನನಗೆ ಇಷ್ಟ ಆಗಲಿಲ್ಲ. ನಮ್ಮ ತಾಯಿಗೆ ಹೆಂಗೆ ನಾನು ಅಲ್ಲೇ ಮನೆಗಿದ್ದಾಗ ಮಮ್ಮಿ ಮಮ್ಮಿ ಅಂತ ಕರ್ಕೋತಾ ರೂಢಿ ಐತಿ. ಹಾಗಾಗಿ ಅಂಟೆ ಏನಂದ್ರು ಸರಿ ಕಾಣಲ್ಲ ಅಂತೇಳಿ ಎಲ್ಲ ಅತ್ತಿದೇರಿಗೂ ನಾನು ಸೊ ಮಮ್ಮಿನೇ ಅಂತೇಳಿ ಕರಿತೀನಿ. ಎಲ್ಲರೂ ನಂಗೆ ತಾಯಂದ್ರು ಅಂತಕ್ಕೆ ಸನ್ಕೊಂಡು. ಇಲ್ಲಿ ನೋಡಿರಿ, ನಮ್ಮ ಒಂದು ಫ್ಯಾಮಿಲಿ ಫೋಟೋಸನ್ನು ತೊಗೋಬೇಕಂತೇಳಿ ನಾನು ಕೂಡ ಸ್ಟೇಜ್ ಮನೆ ಹೋಗಿನಿ. ಈ ವಿಡಿಯೋ ಮಾಡ್ತಿರುವಂಥದ್ದು ನಮ್ಮ ಕವಿತಾ ಮಮ್ಮಿಯವರ ತಮ್ಮನ ಹೆಂಡತಿ ನೋಡಿ ಫ್ರೆಂಡ್ಸ. ಸೊ ಅವ್ರ ಹೆಸರು ಏನೋ ಒಂದು ಸ್ವಲ್ಪ ನನಗೆ ಮರ್ತಂಗೆ ಆಗಿಬಿಟ್ಟೈತಿ. ನೋಡೋಣ ಮತ್ತೆ ಅವ್ರು ನೆಕ್ಸ್ಟ್ ಟೈಮ್ದಾಗ ಹೇಳ್ತೀನಿ ಫ್ರೆಂಡ್ಸ. ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ತಿರ್ಬೋದು, ಫೋಟೋಗ್ರಾಫರ್ ನೋಡಿ ಫ್ರೆಂಡ್ಸ ಯಾವ ರೀತಿಯಾಗಿ ಬೆಂಡ್ ಆಗಿದ್ದಾರೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಂಡ್ ಆದರೂ ಕೂಡ ಅವರು ಹಿಂಗೆ ಸ್ಲಿಪ್ ಆಗಿ ಹಿಂದೆ ಬೀಳೋ ಒಂದು ಪೊಸಿಷನ್ದಾಗ ನಿಂತು ಫೋಟೋಗಳನ್ನ ತೆಗೆಯಕತ್ತಾರೆ. ಫೋಟೋಗ್ರಾಫರ್ ಆಗಿರ್ಬೋದು, ವಿಡಿಯೋಗ್ರಾಫರ್ ಆಗಿರ್ಬೋದು, ಯಾವುದೇ ಒಂದು ಫಂಕ್ಷನ್ ಇರಲ್ಲಕ್ಕ, ಅವ್ರು ಇಲ್ಲದೇ ಇದ್ರ ಅಂತಂದ್ರೆ ಆ ಫಂಕ್ಷನ್ ಒಂದು ಕಂಪ್ಲೀಟ್ ಆಗಲ್ಲ, ಇನ್ಕಂಪ್ಲೀಟ್ ಆದಂಗೆ ಒಂದು ಫೀಲ್ ಕೊಡ್ತೈತಿ. ಏನೇ ಇದ್ದರೂ ಕೂಡ ಅವ್ರು ಬೇಕು, ಯಾಕಂದ್ರೆ ಈಗೆಲ್ಲ ಕೂಡ ಎಲ್ಲನೂ ಒಂದೊಂದು ಮೆಮೊರಿ ಒಂದೊಂದು ಫಂಕ್ಷನ್ ಒಳಗೆ ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು ಅವನ್ನ ಅಂತಂದರೆ ಫೋಟೋ ತಗೋಬೇಕು ಇಲ್ಲ ವಿಡಿಯೋ ಮಾಡಿ ಇಟ್ಕೋಬೇಕು. ಸೊ ಹಾಗಾಗಿ ಪ್ರಾಪರಾಗಿ ಫೋಟೋಗ್ರಾಫರನ್ನು ಕರೆಸ್ತಾರೆ ಫಂಕ್ಷನ್ದೊಳಗೆ. ಮತ್ತು ನಾವು ಕೂಡ ಈಗ ಒಂದು ಯೂಟ್ಯೂಬ್ ಚಾನಲ್ ಮಾಡತ್ತೀವಿ ಅಂತಂದ್ರೆ ನಾವು ಕೂಡ ಅದೇ ರೀತಿಯಾಗಿ ಕಷ್ಟಪಡ್ತೀವಿ. ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಸೊ ಫಟ್ ಅಂತೇಳಿ ಅವ್ರು ಏನೋ ಸ್ವಲ್ಪ ಅವರನ್ನು ಇನ್ವೈಟ್ ಮಾಡಿರ್ತಾರೆ, ಬಟ್ ಅವ್ರು ಯಾವ ರೀತಿಯಾಗಿ ಕಷ್ಟಪಡ್ತಾರಂತೆ ಅದು ಅವ್ರಿಗೆ ಗೊತ್ತಿರ್ತೈತಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಕೂಡ ಅದೇ ಒಂದು ಫೀಲ್ಡ್ನಾಗ ಇದ್ದೀವಲ್ಲ ಈ ಸದ್ಯಕ್ಕೆ, ಹಾಗಾಗಿ ಅವ್ರ ಕಷ್ಟನ ನಾವು ಕೂಡ ಅರ್ಥ ಮಾಡ್ಕೋಬಹುದು ಅಂತ ನಾನು ಅನ್ಕೊತೀನಿ. ನಿಜವಾಗ್ಲೂ ಕೂಡ ನಾವು ಒಂಥರ ಗ್ರೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಮೂಮೆಂಟ್ಸನ್ನು ಕೂಡ ಎಷ್ಟು ನಾವು ದುಡ್ಡು ರೊಕ್ಕ ಖರ್ಚು ಮಾಡಿರ್ತೀವಿ, ಎಷ್ಟೋ ಒಂದು ಬಗೆ ಬಗೆಯ ವೆರೈಟಿ ವೆರೈಟಿ ಆದಂಥ ಅಡುಗೆಗಳನ್ನೂ ಕೂಡ ಮಾಡಿಸಿರ್ತೀವಿ, ಎಷ್ಟೋ ಡೆಕೋರೇಷನ್ ಮಾಡಿರ್ತೀವಿ, ಬಟ್ ಅದೆಲ್ಲನೂ ಕೂಡ ನಮ್ಗೆ ಮೆಮೊರಿಯಾಗಿ ಉಳಿಬೇಕು, ನಮಗದು ಸಿಗಬೇಕು ನೆನಪು ಬಂದಾಗ. ಆ ಮೆಲುಕನ್ನು ಒಂದು ಸಿಹಿಯಾದ ಗಳಿಗೆಯನ್ನು ಮೆಲುಕು ಹಾಕೋದಿಕ್ಕೆ ನಮ್ಗೆ ಫೋಟೋ ಇರಬೇಕು, ಇಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಇರಬೇಕು. ಸೊ ನಮ್ಮದು ಕೂಡ ಕೆಲಸ ಅದೇ ಐತಿ. ನಮ್ಮ ಹಳೆ ಮನೆಯನ್ನು ಕೂಡ ನಾನು ವಿಡಿಯೋದೊಳಗೆ ಮಾಡಿ ಇಟ್ಟೀನಿ ಈಗ. ಸೊ ಇನ್ನು 10 ವರ್ಷ ಬಿಟ್ಟು ಕೂಡ ನನ್ನ ಮಗ ಸಣ್ಣವಾದನ, ಅವ ಒಂದು ಸ್ವಲ್ಪ ಬೆಳೆದ ಮ್ಯಾಗೂ ಕೂಡ ನಮ್ಮ ಮನೆಗಿಂತ ಮನೆಗಿದ್ವಿಯಪ್ಪ, ನಮ್ಮ ಮನೆ ಹಿಂಗಿತ್ತು ಅಂತ ಹೇಳೋದಿಕ್ಕಾಗಿರ್ಬೋದು. ನೆಕ್ಸ್ಟ್ ಬರುವಂಥ ಈಗ ನಮ್ಮ ಮುಂದಿನ ಸೊಸ್ತೆಯರು, ನಮ್ಮ ಸೊಸ್ತೆಯರು ಅಂದರೆ ಈಗ ನಮ್ಮ ನೆಗೆಂಡದೇರು ಹಿಂಗೆಲ್ಲರಿಗೂ ಕೂಡ ನಾವು ಈ ರೀತಿದೊಳಗಿದ್ದೀವಿ ಅಂತ ಹೇಳೋದಕ್ಕೆ ಒಂದು ಮೆಮೊರಿ ಉಳಿತೈತಿ. ನನ್ನ ಬಗ್ಗೆ ನನಗೆ ಜಾಸ್ತಿನೇ ಹೆಮ್ಮೆ ಐತಿ. ನಾನು ಕೂಡ ಇಂಡಿಪೆಂಡೆಂಟ್ ಆಗಿ ಲೈಫನ್ನು ಲೀಡ್ ಮಾಡಬೇಕಂತೇಳಿ ಭಾಳಷ್ಟು ಆಸೆ ಇಟ್ಕೊಂಡವಳು. ಆ ಆಸೆಗಳಿಗೆ ನನಗೆ ರೆಕ್ಕೆ ಬರೋ ಥರ ಮಾಡಿದ್ದು ಅಂಥದ್ದು ಒಂದೇನಪ್ಪ ಅಂತದ್ದು ಯೂಟ್ಯೂಬ್ ಆ್ಯಪ. ಸೊ ಯೂಟ್ಯೂಬ್ ಆ್ಯಪನ್ನು ನಾನು ಯಾವತ್ತೂ ಕೂಡ ಮರೆಯಂಗಿಲ್ಲ. ಯಾಕಪ್ಪ ಅಂದರೆ ಮನೆಗೆ ಕೂತಲ್ಲೇ ನಾನು ಯಾರೂ 10 ರೂಪಾಯಿ ಕೊಡೋಂಗಿಲ್ಲ, ಬಟ್ ಇದರಿಂದ ನಾನು ಏನಾದರೂ ಒಂದು ಅರ್ನಿಂಗ್ ಮಾಡಕತ್ತೀನಪ್ಪ ಅಂತಂದ್ರೆ ಅದು ನಾನು ಸ್ವಾಭಿಮಾನಿಯಾಗಿ ಬದುಕಬೇಕು ಅನ್ನೋ ಒಂದು ದೃಢ ನಿರ್ಧಾರ ಆಗಿರ್ಬೋದು. ಮತ್ತು ನಾವು ಕೂಡ ಏನಾದರೂ ಮಾಡಬೇಕಪ್ಪ ಸ್ವಾವಲಂಬಿಯಾಗಿ ಅಂತಗೆ ಸನ್ನೋದಕ್ಕೆ ಒಂದು ಫೌಂಡೇಶನ್ನು ನಂಗೆ ಯೂಟ್ಯೂಬ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡಿರಿ, ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿನ ನಮ್ಮ ಪರಿವಾರದವರು, ಗಂಡನ ಮನೆ ಪರಿವಾರದವರು, ಇದರೊಳಗೆ ನಮ್ಮ ಕವಿತಾ ಮಮ್ಮಿಯವರು ಮಿಸ್ ಆಗಿಬಿಟ್ಟಾರ. ಯಾಕೆ ಮಿಸ್ ಆಗಿದಾರ, ಎದಕ್ಕೆ ಬಂದಿಲ್ಲ, ಏನು ಅಂತೇಳಿ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ, ಸದ್ಯದಲ್ಲೇ ಹೇಳಕ್ಕದೀನಿ. ಸೊ ನೋಡೋಣ ಅಂತ, ಅವರೊಬ್ಬರೇ ಮಿಸ್ಸಿಂಗ್ ಆಗ್ಯಾರ.
ಸ್ವಲ್ಪ ನಿಮಗೂ ಅವರು ಫೇವ್ರೇಟ್ ಅಂತಗೆ ಸನ್ಕೊತೀನಿ. ಯಾಕಂದ್ರೆ ನಿಖಿತನ ಎಂಗೇಜ್ಮೆಂಟ್ ಆಗಿರ್ಬೋದು, ಸೊ ಮದುವೆ ಆಗಿರ್ಬೋದು, ಅಲ್ಲೆಲ್ಲ ಜಾಸ್ತಿ ಕಾಣಿಸ್ಕೊಂಡಾರ. ಸೊ ಎಲ್ಲರೂ ಅತ್ತಿ ಮಹೋದರನ್ನ ಕುಂಡ್ರಿಸಿದ್ನೆ, ಯಾರ ಜೋಡಿ ಚಂದೈತೆ ಹೇಳ್ರಿ ಅಂತೇಳಿ. ಹೋಯ್ತ ಮಮ್ಮಿಯರ ಜೋಡಿನೂ ಚಂದೈತೆ ಅಂತ ನೀವು ಭಾಳ ಜನ ಕಮೆಂಟ್ ಬಂದಿದ್ದು. ಎಲ್ಲ ಅತ್ತಿ ಮಾವದೇವ್ರ ಜೋಡಿನೂ ಕೂಡ ಚಂದ ಆದಾರ ಎಲ್ಲರೂ ಅಂತೇಳಿನೂ ಕಮೆಂಟ್ ಬಂದಿದ್ವು. ಸೊ ಖುಷಿ ಆಗುತ್ತಪ್ಪ ನಮ್ಮ ಫ್ಯಾಮಿಲಿಯನ್ನು ನೀವು ಕೂಡ ಅಷ್ಟೊಂದು ಇದು ಮಾಡ್ಕೊತೀರಿ ಅಂತಂದ್ರೆ. ನಾವು ಮಾಡಿರುವಂಥ ಕೆಲಸಕ್ಕೆ ಏನೋ ಒಂದು ನಮ್ಗೆ ಅದಕ್ಕೆ ಏನಂತೀರಿ, ಜನರಿಂದ ಒಂದು ಒಳ್ಳೆ ಸಂದೇಶ ಸಿಗ್ತೈತೆ ಅಪ್ಪ ಅಂತಂದ್ರೆ ಯಾಕೆ ಖುಷಿ ಆಗಲ್ಲ ನೋಡ್ರಿ. ಹಾಗಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ಆಯಿ ಮುತ್ತೈದೆಯರನ್ನ ಮತ್ತೆ ವಿಡಿಯೋ ಮಾಡಕತ್ತಿ ನಾನೀಗ. ಮರಿ ಮೊಮ್ಮಕ್ಕ ಕಂಡಾರ ಹೇಳ್ತ ಆಯಿನ ಯಾಕೆ ಗಟ್ಟ ಅದಾರ ನೋಡ ಅಂತ ಹೇಳ್ತ. ಹಿಂಗ ಇರಿ ನಾಳ ಎಲ್ಲ ಆಯ್ತದ ನೋಡಿ. ಏನ್ ಮಾಡ್ತೀರಿ? ಎಲ್ಲ ಆಯ್ತು, ಎಲ್ಲ ಮೊಮ್ಮಕ್ಕಳದು ಹೂ ಹೆನ ಅಡ್ಡು ಉಳ್ದಾವ್ ನಿಮ್ಮ ಇಟ್ಟು ನೋಡ್ಬೇಕಂತ. ಬಂಗಾರ ಹೂವ ಎರಕ್ಬೇಕಲ್ಲ ನಿಮ್ಗೀಗ. ಆಯ್ ದೇವ್ರ ಆಯುಷ್ ಹಿಂಗೆ ಕೊಡ್ಲಿ ಇಬ್ರು ಮಂದಿ. ಬಂದು ಎಲ್ಲ ಕಡೆ ಹೋತೀರಿ ಈಗ ನೀವು? ಯಾವಾಗಾರ ನೋಡ್ತೀರಿ? ಇಲ್ಲ ನಮ್ದು ಹಾಕಿದ್ದು ನೋಡ್ತೀರಿ? ಇಲ್ಲ ಚಂದ ಬರ್ತಾವ ನಮ್ಮ ಊರಾಗ ಹಳ್ಳಿಯಾಗ ಊರೆಲ್ಲ ಹೇಳಿದ್ನ ಈಗ ಹೋಗ್ಬೇಕು. ಭಾಳ ಕಾಡ್ತಾಳವ, ಜೊಕೊಂಡ್ ಜೊಕೊಂಡ್ ಹೋಯ್ತಾಳ ಅಂದ್ ಮತ್ ಕಾಡಾರ ಇರ್ಬೇಕು ಮತ್ತ ಹೌಸ್ ಬೇಕು ಹೌಸ. ಎರಡು ದಿನ ಅರ್ಬಿ ಇರ್ತದ ಇದು, ನಿಂಗೆ ಯಾವ ನೆನ್ ಬರ್ತದ ಅವ ತೆಗಿ ನೋಡಕ್ ಬರ್ತದ ಮತ್ತ. ಬಾಗೋ ಮಮ್ಮಿ ನೋಡಿದ್ರಲ್ಲ ಫ್ರೆಂಡ್ಸ್, ಆಯಿ ಜೊತೆಗೆ ಯಾವ ರೀತಿಯಾಗಿ ಮಾತುಕತೆ ನಡೆದಿತ್ತು ಅಂತೇಳಿ. ಆಯಿ ಯಾವಾಗಲೂ ಅಂತಾರೆ, ಯಾಕಂದ್ರೆ ಫಂಕ್ಷನ್ದಾಗ ಬಂದಿದ್ರಲ್ಲ ನಿಖಿತನ ಮದುವೆ ಟೈಮ್ದಾಗೇನೋ ಫ್ರೆಂಡ್ಸ. ಸೊ ಆಯಿ ಮುದ್ದೆನ ಕಾಡ್ ಕಾಡ್ ಕಾಡಿ ಬರ್ರಿ 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 ಅಂತೇಳಿ. ನನಗೇನೋ ಒಂದು ಖುಷಿ, ಎಲ್ಲದಕ್ಕೂ ಮುಂದೆ ಓಡಾಡ್ತಿರ್ತೀನಿ, ಬರ್ರಿ ನಾನು ಫೋಟೋ ತೆಗಿತೀನಿ ವಿಡಿಯೋ ತೆಗಿತೀನಿ ಅಂತ ಹೇಳಿ ಅವರು ಪಾಪ ಬರ್ತಾರೆ. ಮತ್ತು ಹಂಗಾಗಿ ನನಗೇನೋ ಒಂಥರ ಹುಮ್ಮಸ್ ನೋಡ್ರಿ ಆ ರೀತಿ ಮಾಡೋದಕ್ಕೆ. ಕೆಳಗಡೆ ಎಲ್ಲ ಹಾಲ್ದಾಗ ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು. ಸೊ ಅದಾದ್ಮ್ಯಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಊಟ ನೋಡಿ ಫ್ರೆಂಡ್ಸ. ಕೇಕ್ ಅದ ಸ್ವೀಟ್ಗೆ, ಮತ್ತು ಇಲ್ಲಿ ಪೂರಿ ನೋಡಿರಿ. ಹಂಗೆ ಇಲ್ಲಿ ಮಸಾಲೆ ಪೂರಿ ಅಂತಲೇ ಹೇಳ್ಬೋದು, ಪ್ಲೇನ್ ಪೂರಿ ಮತ್ತು ಮಸಾಲೆ ಪೂರಿ. ಹಂಗೆ ಇಲ್ಲಿ ನೋಡಿರಿ ಉಸಿರು ಕಾಳು ಪಲ್ಲೆ. ಸೊ ನೈಟ್ ಊಟ ಇತ್ತು ನೋಡಿರಿ ಹಂಗಂತೇಳಿ, ಸ್ವಲ್ಪ ಲೈಟಾಗಿನೇ ಇತ್ತು, ಹೆಲ್ದಿಯಾಗಿನೂ ಕೂಡ ಇತ್ತು. ಇಲ್ಲಿ ಜೀರಾ ರೈಸ ಮತ್ತು ಹಂಗೆ ಸಾಂಬಾರು ನೋಡಿರಿ, ಇಷ್ಟು ಇತ್ತು ನೋಡಿ ಫ್ರೆಂಡ್ಸ್ ಆ ಊಟಕ್ಕೆ. ಇನ್ನೊಂದು ಏನಪ್ಪ ಅಂದ್ರೆ ಹಂಗೆ ವಿಡಿಯೋನ ನೋಡ್ತೀರಿ. ಸೊ ಇಲ್ಲಿಬ್ಬರು ಅಂಟಿದ್ದಾರೆ ನೋಡಿರಿ, ಪಾಪ ನೀಡತ್ತಿರೋರು, ನಾನು ವಿಡಿಯೋ ತೆಗಿಯಕತ್ತೀನಿ ಅಂದ್ರೆ ಪಾಪ ನಿಂತಿರೋರು ನೋಡಿರಿ, ಹಾಯ್ ಮಾಡಕತ್ತಾರ. ಅವರು ಸಮೇ ಹಾಯ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ. ಸೊ ಏನು ನನಗೆ ಹೇಳ್ಬೇಕನ್ನೋಕ ಏನೋ ಮಾತುಗಳನ್ನೇ ಬರೋಂಗಿಲ್ಲ. ಮಾಡ್ರಿ ಅಂದವರು ಬರ್ರಿ ಅಂದವರು ಯಾರೂ ಕೂಡ ಒಲ್ಲೆ ಅಂತೇಳಿ ಹಿಂದೆ ಸರಿದವರೇ ಇಲ್ಲ. ನಮ್ಮ ಬಾಯಿನೇ ಅಲ್ರಿ ಅದೇನೋ ಅಂತ ನೋಡಿರಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿ ಇಲ್ಲಿ ಮತ್ತೆ ಎಲ್ಲರೂ ಕೂಡ ಊಟ ಮಾಡತ್ತಾರಣ ಬಂದಿ ಅಂತಗೆ ಸಾಯಿ ಕೇಳತ್ತಿದ್ರು ನೋಡ್ರಿ. ಆಯ್ತು ನೋಡ್ರಿ ನಿಮ್ಮ ಮಗದ ವಿಡಿಯೋ. ಚಂದ ಐತ್ರಿ ಎಲ್ಲ ಮಸ್ತ್ ಇಲ್ಲ ಬ್ಯಾಡ್ರಿ ಬರೋಬರಿ ಅದು ನಂಗೆ ಬೈದಿಂದ್ರ ಆರ್ರಿ ನಾ ಚಿಂತಿಲ್ಲ ನಂಗೆ ನಾದ್ನಿ ಬೈ ನಿಖಿತ ಬರ್ತಾವ ಮತ್ತೆ ಕುಬುಸ ಕುಬುಸ ಮತ್ತ ಓ ನಮ್ಮ ಇದನ್ ಮಧ್ಯ ಓಡಾಡ್ತ ಒಂದ್ ಆಳಸ್ತ ವಿಡಿಯೋ ಮಾಡೋಕೆ ಖರೆ ಓಡಾಡ್ತ ಈ ಕಡೆಯಿಂದ ಆ ಕಡೆ ಬರ್ತ ಆ ಕಡೆಯಿಂದ ಈ ಕಡೆ ಬರ್ತ. ನಮ್ಮ ಮಾವದರ್ ಆರ್ ನಂಗೆ ಸಪೋರ್ಟ್. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಜಯ ಮತ್ತಿ ಹುಡುಗಾಟ ಹಚ್ಚಿದ್ರು ನನ್ಗೆ, ಬರೀ ಮೊಬೈಲ್ ಹಿಡ್ಕೊಂಡು ಎಲ್ಲ ಕಡೆ ವಿಡಿಯೋ ಶೂಟಿಂಗ್ ಮಾಡ್ಕೊತ ಹೋಗ್ತಿದ್ದೀನಿ, ನಾಳೆ ಹೆಂಗೆ ಓಡಾಡ್ತೀನಿ ಮೈದಿಂದರ ಮದ್ಯಾಗ ಅಂತೇಳಿ. ಅದಕ್ಕೆ ವಿಡಿಯೋ ಶೂಟಿಂಗ್ ಮಾಡೋಕೆ ಒಂದು ಆಳು ಹಚ್ತೀನಿ, ಅವಾಗ ಓಡಾಡ್ತೀನಿ ಆಡ್ರ ಅಂತಗೆ ಸನ್ನಾತಿದ್ನೆ. ಸ್ವಲ್ಪ ಹಿಂಗೆ ಇರ್ತಾವಲ್ರಿ ಒಂದು ಸ್ವಲ್ಪ ಮಾತುಕತೆಗಳು ಕಾಮಿಡಿ ಎಲ್ಲ ಇರಬೇಕು ಹಂಗಂತೇಳಿ.
ಮತ್ತು ನಿಮ್ಗೆ ಗೊತ್ತಲ್ರಿ ಫಂಕ್ಷನ್ ಅಂತಪ್ಪ ಅಂತಂದ್ರೆ ಎಲ್ಲರೂ ಕೂಡ ಸೆಲ್ಫಿ ವೀಡಿಯೋ ಮಾಡ್ಕೊತಿರ್ತೀವಿ, ಹಂಗಾಗಿ ಫೋಟೋ ತೊಗೊಳಕತ್ತಿದ್ವಿ. ನಾನು ಆಲ್ರೆಡಿ ಡ್ರೆಸ್ಸನ್ನು ಕೂಡ ಹಾಕಿದ್ದೆ. ಈಗೇನಪ್ಪ ಅಂದ್ರೆ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು ವೀಡಿಯೋ ನಿಮ್ಗೆ ಎಡಿಟ್ ಮಾಡಿ ಹಾಕೋದಿಕ್ಕೆ, ಬಟ್ ಅಂದರೂ ಕೂಡ ಎಲ್ಲರೂ ನೋಡಿ ಸಪೋರ್ಟ್ ಮಾಡಾಕತ್ರಿ, ಖುಷಿಯಾಯ್ತು ನೋಡಿ ಫ್ರೆಂಡ್ಸ. ಅವರು ಹೊರಟರು ನೋಡ್ರಿ. ಇನ್ನೊಂದು ಅವತ್ತೇ ಎರಡು ಫಂಕ್ಷನ್ಗಳು ಬಂದಿದ್ವು. ಸೊ ನಮ್ಮ ಯಜಮಾನರು ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡಿದರು. ಇಬ್ಬರು ಒಂದಕ್ಕೆ ಬರೋದನ್ನು ಆಗಂಗಿಲ್ಲ, ಬರದೇ ಇರೋಕ್ಕೂ ಆಗಂಗಿಲ್ಲ, ಹಂಗಾಗಿ ನೀನು ಈ ಕಡೆ ಹೋಗು ನಾನು ಆ ಕಡೆ ಹೋಗ್ತೀನಿ ಅಂತಂದರು. ಈ ಕಡೆ ನಮ್ಮೆಲ್ಲ ಜಾಸ್ತಿ ನಮ್ಗೆ ಫ್ಯಾಮಿಲಿ ಇತ್ತಲ್ಲ ಹಂಗಂತೇಳಿ, ಹಂಗಾಗಿ ನಾನು ಈ ಕಡೆನೇ ಚೂಸ್ ಮಾಡಿಕೊಂಡೆ ಬರೋದಕ್ಕೆ. ನೋಡ್ರಿ ಈಗ ಹಂಗೆ ಸಿದ್ದು ಮಾಮರು ನಿಂತಾರ. ಸೊ ಇಲ್ಲಿ ನೋಡ್ರಿ ದೀಪಕ್ಕ ನೆಗೆಂಡರು ಕೂಡ ನಿಂತಿದ್ದಾರೆ ಇಲ್ಲಿ. ಸೊ ನಮ್ಮ ಸಿದ್ದು ಮಾಮ ಮತ್ತು ಪ್ರಶಾಂತ್ ಮಾಮ ಅವರು ಅಂದರೆ ದೀಪಕ್ಕ ರೇಖಕ್ಕ ಅವ್ರ ಯಜಮಾನರು ಇಲ್ಲಿ ಬಂದು ಮತ್ತು ಆಮೇಲೆ ಅಲ್ಲೇನೋ ಹೋಗ್ಬೇಕಂತಗೇಸ್ ಅಂದ್ಕೊಂಡಿದ್ರು ಅವರು. ಯಜಮಾನರು ಇಲ್ಲ ನಾನು ಆ ಕಡೆ ಹೋಗಿ ಬರ್ತೀನಿ ಅಂತಗೇಸ್ ಹೇಳಿದರು. ಹಾಗಾಗಿ ನಾನು ಬಿಟ್ಟು ಹೋದರು ಅವರು ಫ್ರೆಂಡ್ಸ. ಇಲ್ಲಿ ಕಾರ್ಯಾಲಯಕ್ಕೆ ಬಂದು ನಾನು ಬಿಟ್ಟು ಹೋಗಿ ಆ ಕಡೆಗೇ ಇನ್ನೊಂದು ಬರ್ತಡೇ ಫಂಕ್ಷನ್ ಇತ್ತು. ಅದು ಕೂಡ ಫಸ್ಟ್ ವರ್ಷದ್ದು ಪಾಪುಂದೇ ಹೆಣ್ಮಗುಂದೇ ಬರ್ತಡೇ ಇತ್ತು, ಆ ಕಡೆ ಹೋಗಿದ್ದರು. ಮತ್ತು ಇಲ್ಲಿ ನೋಡಿರಿ ಪ್ರಶಾಂತ್ ಮಾಮರು ಕೂಡ ಇಲ್ಲ ಅದಾರ. ನೆಕ್ಸ್ಟ್ ಮತ್ತು ಅವ್ರು ಆ ಕಡೆ ಇನ್ನೊಂದು ಕಡೆ ಹೋಗೋ, ಒಂದೇ ಫ್ಯಾಮಿಲಿಗೆ ಎರಡು ಫಂಕ್ಷನ್ ಅದಾವೆ. ಇಲ್ಲಿ ಮುಗಿಸ್ಕೊಂಡು ಅವ್ರು ಆ ಕಡೆ ಹೋಗೋರಿದ್ರು, ಬಟ್ ನಾವೆಲ್ಲಿ ಅಲ್ಲೇ ಇಲ್ಲೇ ಮತ್ತೆ ಕೆಟ್ಟರ್ ಸೇರಿ ಓಡಾಡಿದ್ರು. ಒಬ್ರು ಹೆಂಗೂ ಹೋಗ್ಯಾರಲ್ಲ ಯಜಮಾನ್ರ ಕಡೆ, ನಾನು ಈ ಕಡೆ ಬಂದೀನಿ. ಹಾಗಾಗಿ ಸೊ ನಮ್ದು ಆಯ್ತು ನೋಡಿ ಫ್ರೆಂಡ್ಸ. ರೇಖಾಕರು ಕೂಡ ಮನೆಗೆ ಹೋದರು ಇದು ಮುಗಿಸ್ಕೊಂಡು. ಆಮೇಲೆ ದೀಪಕ್ ಅವರು ಮತ್ತು ಆ ಕಡೆ ಇನ್ನೊಂದು ಫಂಕ್ಷನ್ ಇತ್ತಲ್ಲ, ಅವರು ಮತ್ತು ಆ ಕಡೆನೂ ಹೋಗಿ ಅಟೆಂಡ್ ಮಾಡಿದರು, ಬಟ್ ನಾವು ಹೋಗೋಕ್ಕೆ ಹೋಗಲಿಲ್ಲ. ಮತ್ತು ಯಜಮಾನರು ಕೂಡ ಆಮೇಲೆ ಇಲ್ಲೇ ಬಂದರು ಫ್ರೆಂಡ್ಸ. ಸೊ ನೋಡೋಣ ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡತ್ನಾಗ ಎಷ್ಟು ಮಾಡಿನೋ ಎಷ್ಟು ಬಿಟ್ಟಿನೋ ಗೊತ್ತಾಗಲ್ಲಾಗೈತಿ. ಇರೋ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡಿ ನೋಡಿರಿ. ಸೊ ಊಟ ಅದೆಲ್ಲ ಆಗಿ ಇಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ನಿಂತಿದ್ವಿ. ಇಲ್ಲೆಲ್ಲ ದೊಡ್ಡ ಗ್ಯಾಲ್ರಿ ಐತಿ, ಇಲ್ಲ ಖುಷಿ ಆಗ್ತೈತಿ, ಮೇನ್ ರೋಡಿಗೇನೆ ಐತಿ. ಹಾಗಾಗಿ ಒಂದು ಸ್ವಲ್ಪ ಇನ್ನೂ ಅವ್ರಿವ್ರು ಊಟ ಮಾಡೋರಿದ್ರು ನಿಂತಿದ್ವಿ ನೋಡಿರಿ. ಇಲ್ಲಿ ನಾನು ರೇಖಾಕಂದು ಮತ್ತು ಸಿದ್ದು ಮಾಮರ್ದು ಫೋಟೋ ಜೊತೆಗೆ ಮತ್ತು ಶಾರ್ಟ್ ವೀಡಿಯೋ ತೊಗೊಳಕತ್ತೀನಿ. ನೀವು ಆಲ್ರೆಡಿ ಶಾರ್ಟ್ ವೀಡಿಯೋ ನೋಡಿರ್ಬೋದು ಅಂತಗೇಸ್ ಅಂದ್ಕೊಂಡಿನಿ. ಯಾರೆಲ್ಲ ನೋಡಿರಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ಇನ್ನೊಂದು ಅಬ್ಸರ್ವ್ ಮಾಡಿರಿ, ಎಷ್ಟೊತ್ತನೇ ಹೇಳಿದೆ ನಾನು ಫೋಟೋ ತೆಗಿ ಅಂತಂದ್ರೆ, ಬಟ್ ಚೆಂದಾಗಿ ನಿಂದ್ರಿ ತೆಗಿತೀನಿ ಅಂತ ನಾನು. ಯಾಕಂದ್ರೆ ನಾನು ಕೂಡ ಸೊಸೆ ಆಗ್ತೀನಿ, ಅವ್ರ ಮಾವದೇರು ಆಗ್ತಾರೆ, ಒಂದು ಸ್ವಲ್ಪ ನಾನು ಕೂಡ ಕಾಡಿಸ್ತಿರ್ತೀನಿ, ಹುಡುಗಾಟಿಸ್ತೀನಿ. ಅವರು ಕೂಡ ಅವರೇ ಹಂಗೆ ಒಂಥರ ನಕ್ಕೋತನೇ ಸ್ಮೂತಾಗಿನೇ ಹೋಗ್ಬಿಡ್ತಾರೆ. ಇಲ್ಲಿ ನಮ್ಮ ಕಡೆಗೆಲ್ಲ ಹಿಂಗತ್ತೆ ನೋಡಿರಿ, ಫ್ಯಾಮಿಲಿದೊಳಗೆ ಎಲ್ಲರೂ ಸೇರಿದಂಕರು ಭಾಳ ಅಂದ್ರೆ ಭಾಳ ಮೋಜು ಮಾಡ್ತೀವಿ, ಭಾಳ ಮಸ್ತಿ ಮಾಡ್ತೀವಿ. ಸೊ ನಿಂದ್ರಲ್ಲಾಗಿದ್ದರು ಇಲ್ಲಿ ನೋಡಿರಿ ದೀಪಕ್ಕ ಮತ್ತು ನಮ್ಮ ಪ್ರಶಾಂತ್ ಮಾಮ ಇಬ್ಬರು ಕೂಡ ಇಲ್ಲಿ ನಗಕತ್ತಿದ್ದಾರೆ. ಸೊ ಸಾಕಾಗಿ ದೀಪಕ್ಕನ್ನೇ ಬಂದು ಹಿಂಗೆ ನಿಂದಿರಂತೇಳಿ ಒಂದು ಯಾವುದೋ ಒಂದು ಫೋಸ್ ಹೇಳಿದರು. ಸೊ ಫೋಸ್ ಹೇಳಿ ನೋಡಿರಿ ಅವರಿಬ್ಬರು ಕೂಡ ಫುಲ್ಲ ಸ್ಮೈಲಿಂಗ್ ಕೂಡ ಆ ಥರ, ಏನು ಹೊಸ್ದಾಗಿ ಮದುವೆ ಆಗಿರೋಣ ಅಂತ ಕೇಳತ್ತಿದ್ರು. ಇನ್ನೊಂದೇನಪ್ಪ ಅಂದ್ರೆ ಈಗೇನು ಬಿಡ್ರಿ ಹೊಸ್ದಾಗಿ ಮದುವೆ ಇಲ್ಲ, ಇನ್ನು ಎಂಗೇಜ್ಮೆಂಟ್ ಆದ ತಕ್ಷಣ ಏನೆಲ್ಲ ಫ್ರೀ ವೆಡ್ಡಿಂಗ್ ಶೂಟಿಂಗ್ ಅದೆಲ್ಲನೂ ಕೂಡ ನಡೀತಾವೆ, ಮತ್ತೆಲ್ಲ ಕಾಲ ಹೆಂಗೆ ಬರ್ತಂಗೆ ಅಪ್ಡೇಟ್ ಆಗಬೇಕು. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ಒಂದು ಸ್ವಲ್ಪ ಏನೋ ಇನ್ನೂ ನಮ್ಗೆ ಅಷ್ಟೊಂದೇನು ಒಂಥರ ಫ್ರೆಂಡ್ಲಿ ಫ್ರೀಡಮ್ ಅಂತಕ್ಕೆ ಸಿಗಿರಬೇಕು, ಬಟ್ ಫುಲ್ ಇದ್ರೆ ಫುಲ್ ನಚ್ಚ ಕತ್ಬಿಟ್ಟಿದ್ರು ಅವರು. ಅಯ್ಯೋ ಕತ್ತೀಯ ಅಂತಂದ್ವಿ ನಾವೇ. ಆಮೇಲೆ ಮತ್ತೆ ಎಷ್ಟೋ ಕೊಂತ ಫೋಟೋಗಳು ತೆಗೆದು ಇಮಿಡಿಯೆಟ್ಲಿ ಅಲ್ಲಿದಲ್ಲೇ ಕಳಿಸ್ಬಿಟ್ಟೆ ನಾನು. ನಿನ್ನ ಮೊಬೈಲ್ದಾಗ ಕ್ಯಾಮ್ರಾ ಚಂದ ಐತಿ, ತೆಗಿ ಮತ್ತು ನಮಗೆ ಕಳಿಸ್ ಅಂತೇಳಿ. ಇನ್ನೊಂದಿಗೆ ನಾನು ವೀಡಿಯೋನು ಮಾಡ್ತೀನಲ್ಲ ಹಂಗಂತೇಳಿ ನನಗೆ ಒಂದು ಸ್ವಲ್ಪ ಐಡಿಯಾನು ಕೂಡ ಬರ್ತಿರ್ತೈತಿ. ಚಂದಾಗ ಆ ಕಡೆ ಈ ಕಡೆ ಶೇಕ್ ಆಗಂಗಿಲ್ಲ, ಏನೀಗಲ್ಲ, ಫೋಟೋ ಚಂದ ಬರ್ತಾವೆ. ಹಾಗಾಗಿ ಸೊ ನಾನು ಫೋಟೋ ಅದನ್ನೆಲ್ಲ ತೆಗೆದು ಅವ್ರಿಗೆ ಅಲ್ಲಿದಲ್ಲೇ ಶೇರ್ ಮಾಡಿದ್ನೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮತ್ತು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಾನು ವೀಡಿಯೋನ. ಇರಲಿಲ್ಲ ನಿಮಗೂ ಕೂಡ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗುತ್ತೆ, ನಮ್ಮ ಫ್ಯಾಮಿಲಿ ನಾವು ಕೂಡ ಹೆಂಗೆಲ್ಲ ಇರ್ತೀವಿ ಏನು ಅಂತ ಹೇಳಿ. ಕಷ್ಟ ಸುಖ ಏರು ಇಡು ಎಲ್ಲ ಕಡೆ ಇರ್ತೈತಿ, ಒಮ್ಮೆ ಹಂಗೆ ಒಮ್ಮೆ ಹಿಂಗೆ. ಮತ್ತು ಮನೆ ಫ್ಯಾಮಿಲಿ ಅಂತಂದ್ರೆ ಸಣ್ಣ ಪುಟ್ಟ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿರ್ತಾವೆ ಹೋಗ್ತಿರ್ತಾವೆ ಅಂದ್ರೂ ಕೂಡ ಖುಷಿ ಖುಷಿಯಾಗಿರ್ತೀವಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಇರ್ತೈತೆ ನೋಡಿರಿ. ಈ ಕಡೆಗೆ ಫೈನಲಿ ಸಿದ್ದು ಮಾಮ ರೇಖಕ್ಕ ಅವರ ಒಂದು ಫೋಸು ಈ ರೀತಿಯಾಗಿತ್ತು ನೋಡಿರಿ. ಸೊ ಫೋಟೋವನ್ನು ತೆಗೆದೆ ನೋಡಿ ಫ್ರೆಂಡ್ಸ್ ನಾನು ಇಬ್ಬರದೂ ಕೂಡ. ಅದಾದ್ಮ್ಯಾಗ ನೆಕ್ಸ್ಟ್ ಜೋಡಿ ನೋಡಿರಿ ಇಲ್ಲಿ, ಪ್ರಶಾಂತ್ ಮಾಮ ಮತ್ತು ನಮ್ಮ ದೀಪಕ ಅವರು. ಅವ್ರ ಹೆಸರನ್ನು ಕೂಡ ಹೇಳಾಕತ್ತೀನಿ ನಿಮ್ಗೆ ನಾನು. ಅವರು ಮಾಮ ಅಂತ ಯಾಕೆ ಇರ್ತೀನಿ ಅಂದರೆ ನಮ್ಗೆ ಅಕ್ಕನ ಗಂಡ ಆಗಬೇಕು ಅವರು, ಮತ್ತು ನಮ್ಮ ಯಜಮಾನರಿಗೆ ಅಣ್ಣನೂ ಕೂಡ ಆಗ್ತಾರೆ. ಹಂಗಾಗಿ ನಮ್ಮ ಕರ್ನಾಟಕದ ಪದ್ಧತಿನ ನಾನು ಬಿಡಂಗಿಲ್ಲ. ಈ ಕಡೆ ಬಾವಜಿ ಅಂತೇಳಿ ಕರೀತಾರೆ, ಬಟ್ ನನಗೆ ಬಾವಜಿ ಅನ್ನೋಕ್ಕೂ ಅಷ್ಟು ನಮ್ಮ ಕಡೆಗೆ ಅದೆಲ್ಲ ಆ ರೀತಿ ಎಲ್ಲ ಕರೆದಿರ್ತೀವಿ, ಇಲ್ಲಿ ವೈನ್ ಆಗಂಗಿಲ್ಲ. ಹಾಗಂತೇಳಿ ಇವ್ರದ್ದು ಕೂಡ ಇಬ್ಬರದೂ ಕೂಡ ಫೋಟೋವನ್ನು ತೆಗೆದೆ ನೋಡಿ ಫ್ರೆಂಡ್ಸ್. ನಾನು ತೆಗೆದು ಶೇರ್ ಮಾಡಿದೆ ಅವ್ರಿಗೆ.
ಅಷ್ಟೊತ್ತಿಗಾಗಲೇ ಯಜಮಾನ್ರು ಆ ಗ್ಯಾಪ್ನಾಗ ಫೋನ್ ಮಾಡಿದ್ರು, ಎಲ್ಲ ಆಗೈತೆ ಅನ್ನೋ ಫಂಕ್ಷನ್ನ ಊಟ ಎಲ್ಲ ಮಾಡ್ಕೊಂಡಿದ್ರೇನಂತ ಕೇಳತ್ತಿದ್ರು. ಮತ್ತು ಅವರು ಕೂಡ ಇನ್ನೊಂದು ಫಂಕ್ಷನ್ ಹೋಗಿದ್ರಲ್ಲ ಅಲ್ಲಿ ಊಟ ಮಾಡಿದ್ರು, ಬರ್ಲೇನೋ ಕರೆಯಕ ಅಂದರು. ಸೊ ಬರ್ರಿ ಅಂತಂದ್ವಿ. ಇಲ್ಲಿ ನೋಡ್ರಿ ಅವ್ರು ಕೂಡ ಬಂದಾದ್ಮ್ಯಾಗ ನಮ್ಮಿಬ್ಬರು ಫೋಟೋವನ್ನು ಮತ್ತು ಇವರು ದೀಪಕ್ಕ ತೆಗಿಯಕತ್ತಿದ್ದಲ್ಲ ನೋಡಿ ಫ್ರೆಂಡ್ಸ. ಎಲ್ಲರನ್ನು ಫೋಟೋ ನಾ ತೆಗಿತೀನಿ, ಬಟ್ ಒಂದೊಂದು ಸರಿ ಈಗ ಎಲ್ಲರೂ ಖುಷಿ ಪಡ್ತಾರೆ, ಬರೋದಕ್ಕೆ ಇಷ್ಟಪಡ್ತಾರೆ, ನಾನು ತೆಗಿತೀನಿ. ಬಟ್ ಒಂದೊಂದು ಸರಿ ನಮ್ಮ ಫೋಟೋನೇ ನಾವು ತಗೊಳಕ್ಕೆ ಆಗಂಗಿಲ್ಲ. ಚಲ ಬರೀ ಬಾಯ್ ಬಾಯ್ ಬಾಯ್. ಕಾರ್ಯಕ್ರಮ ಮುಗಿತು ನೋಡ್ರಿ, ಮನೆಗೆ ಹೊಂಟೀವಿ. ಹಾ ಮುಚ್ಚೆ ಆಯ್ ಬಾಳ ಹುಡ್ಕದಾರ ನೋಡ್ರಿ, ಮಸ್ತ್ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಆಗ್ಯಾರ. ಹಾ ಇರ್ಲಿ ಇರ್ಲಿ ಇನ್ನೇ ಇರ್ಲಿ ಶಬಾಸ್ ಮುದ್ದೆ ಶಬಾಸ್ ಇರ್ ಕೊಡ್ತಾರ. ಮುದ್ದೆ ಬಾಳ ಹೌಸ, ಯಾರ ಮುಂದ್ ಬರ್ಬೇಕು ಎದಕ್ಕಾರ. ಸರಿ ಸರಿ ಮುದ್ದೆ ಮುದ್ದೆಗ ಈಗ ಎಲ್ಲರಿಗೂ ಹೌಸ, ನಮ್ಮ ಮತ್ತಿದ್ದರಿಗೂ ಹಂಗೆ ಬಾಳ ಮಾತ್ರ ನಮ್ಮ ಸೊಸೆ ಬಾಳ ಹೌಸ. ನಮ್ಮ ಇನ್ನೊ ಬೇಕು ಅತ್ತಿ ಮಿಸ್ ಮಾಡ್ಕೊಂಡಿ ನೋಡ್ರಿ ಕವಿತಾ ಮತ್ತಿ ಬರ್ಲಿಲ್ಲ, ಯಾಕೆ ಬಂದಿಲ್ಲ ಅಂತ ಮತ್ತೆ ಯಾವಾಗಾರ ಹೇಳ್ತೀವಿ ನೋಡ್ರಿ. ಮತ್ ಹೇಳ್ತೀನಿ ನಾನು ನಿಮ್ಗ ಸಸ್ಪೆನ್ಸ್ ಹೇಳ್ಬೇಕಂದ್ರೆ ಅವ್ರು ಹೇಳ್ಬಿಟ್ಟು. ಓಕೆ ಓಕೆ ಬಾಯ್ ಬಾಯ್.